ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನಿರ್ಪಸರ್ದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ನಮ್ಮ ಜೊತೆಯಲ್ಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಾಜರ್ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ದಿನೇಶ್ ಗುರುಜಿರದರೆ ಕಾರ್ಯಕ್ರಮಕ್ಕೆ ಬರ ಮಾಡಿಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ವಿಶಾಖ ನಕ್ಷತ್ರದ ಬಗ್ಗೆ ಮಾತನಾಡ್ತಾರೆ. ಅದಕ್ಕೂ ಮುಂಚೆ ವೀಕ್ಷಕರೇ, ನಾಲ್ಕೇ ದಿನದಲ್ಲಿ ದಿನೇಶ್ ಗುರುಜಿಯವರು ನಕ್ಷತ್ರ ನಾಡಿಯನ್ನು ಹೇಳ್ಕೊಡ್ತಾರೆ. ಪರಿಹಾರದ ಕ್ಲಾಸಸ್ನ ಒಂದು ದಿನದಲ್ಲಿ ಹೇಳ್ಕೊಡ್ತಾರೆ. ವಾಸ್ತು ಕ್ಲಾಸ್ ಆಗಿರಬಹುದು, ಹೈಯರ್ ಕ್ಲಾಸಸ್ ಆಗಿರ್ಬೋದು, ಡಾಕ್ಟರೇಟ್ ಆಗಿರ್ಬೋದು, ಸಂಖ್ಯಾಶಾಸ್ತ್ರದ ಕ್ಲಾಸಸ್ ಕೂಡ ಆಗಿರ್ಬೋದು, ಎಲ್ಲ ಕ್ಲಾಸಸ್ನ ಕೂಡ ಕವರ್ ಮಾಡಿದ್ದಾರೆ. ನಕ್ಷತ್ರ ನಾಡಿ ಅಂತ ಬಂದವರು ಇದೆಲ್ಲ ಕ್ಲಾಸಸ್ನ ಕೂಡ ಮುಗಿಸಿದ್ದಾರೆ. ಇವಾಗ ಕಲ್ತಿರುವಂಥವ್ರು ಅವರವರ ಊರುಗಳಲ್ಲಿ ಬೇರೆ ಬೇರೆಯವರ ಜಾತಕವನ್ನು ನೋಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ನಮ್ಮ ಜಾತಕವನ್ನೇ ನಾವು ನೋಡಿಕೊಂಡು ಲೈಫಲ್ಲಿ ಆಗ್ತಾ ಇರುವಂಥ ಆಬ್ಸ್ಟ್ಯಾಕಲ್ಸ್ ಆಗಿರ್ಬೋದು, ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಇವಾಗ ಬೆಲ್ಗಾಮಲ್ಲಿ 13th July ಗುರುಜಿಯವರು ಬರ್ತಾ ಇದ್ದಾರೆ. ಆಸಕ್ತಿ ಇದ್ದರೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಬೆಂಗಳೂರು 27th July, ಬಳ್ಳಾರಿ 10th and 11th August, ಹುಬ್ಳಿ August 31st ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಹಾಗಿದ್ರೆ ಗುರುಜಿಯವರು ವಿಶಾಖ ನಕ್ಷತ್ರದ ಬಗ್ಗೆ ಏನು ಹೇಳ್ತಾರಂತ ಕೇಳೋಣ. ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ, ಅದಕ್ಕೂ ಮುಂಚೆ ಇವಾಗ ವಿಶಾಖ ನಕ್ಷತ್ರ ಬಗ್ಗೆ ಮಾತನಾಡ್ಬಿಟ್ಟು ಕಾಲರ್ಸ್ನ ಮಾತನಾಡ್ಸೋಣ. ಗುರುಜಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವಿಶಾಖ ನಕ್ಷತ್ರ ಮೊಟ್ಟ ಮೊದಲ ಬಾರಿಗೆ ಈ ವಿಶಾಖ ನಕ್ಷತ್ರದ ಬಗ್ಗೆ ಒಂದು ವಿಚಾರ ಹೇಳ್ತೀನಿ. ವಿಶಾಖ ನಕ್ಷತ್ರ ಬರ್ತಕ್ಕಂಥದ್ದು ತುಲಾರಾಶಿಲಿ. ತುಲಾರಾಶಿ ಅಧಿಪತಿ ಯಾರು? ಶುಕ್ರ. ಹಾಗೆ ನಕ್ಷತ್ರದ ಅಧಿಪತಿನೂ ಇರುತ್ತೆ, ಅದನ್ನು ತಿಳ್ಕೊಬೇಕೆಲ್ಲರು. ವಿಶಾಖ ನಕ್ಷತ್ರದ ಅಧಿಪತಿ ಗುರು. ಯಾರ್ಯಾರು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವ್ರದ್ದೆಲ್ಲ ಅವ್ರು ಹುಟ್ಟಿದಾಗ ಗುರುದಶೆ ಶುರುವಾಗಿರುತ್ತೆ. ಪ್ರತಿಯೊಂದು ನಕ್ಷತ್ರದ ಅಧಿಪತಿನೇ ನಿಮ್ಮ ದಶಾ ಪ್ರಾರಂಭ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಅದಕ್ಕೆ ನೀವು ದೇವಸ್ಥಾನಗಳಲ್ಲಿ ಹೋಗ್ತಾ ಇರ್ಬೇಕಾರೆ ಅಥವಾ ಎಲ್ಲರೂ ಒಂದು ಸಂಕಲ್ಪ ಮಾಡಬೇಕಾರೆ ನಿಮ್ಮ ನಾಮ ನಕ್ಷತ್ರ ಅಥವಾ ಜನ್ಮ ನಕ್ಷತ್ರ ಕೇಳ್ತಾರೆ. ಜನ್ಮ ನಕ್ಷತ್ರ ಕೇಳೋದು ಒಂದು ನಿಜವಾದ ಕಾರಣ, ನಿಮ್ಮ ದಶಾನಾಥನಿಗೆ ನಮನ ಮಾಡೋದು ಅಂತ ಅರ್ಥ. ಈಗ ಯಾರ್ಯಾರು ಸ್ವಾತಿ ನಕ್ಷತ್ರದ ಬಗ್ಗೆ ಮಾತಾಡಿದೆ, ಸ್ವಾತಿ ನಕ್ಷತ್ರದ ಅಧಿಪತಿ ರಾಹು. ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಹುಟ್ಟಿರ್ತಕ್ಕಂಥ ಮೊದಲ ದಶಾ ಬಂದ್ಬಿಟ್ಟು ರಾಹು ದಶಾನೇ ಆಗಿರ್ತಕ್ಕಂಥದ್ದು. ಅದೇ ಇವಾಗ ವಿಶಾಖ ನಕ್ಷತ್ರ ತಗೊಂಡಾಗ, ಯಾರು ವಿಶಾಖ ನಕ್ಷತ್ರದಲ್ಲಿ ಹುಟ್ಟುತ್ತಾರೋ ಆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೊದಲ ದಶಾ ಶುರು ಆಗ್ತಕ್ಕಂಥದ್ದು ಗುರು ದಶಾನೇ ಶುರು ಆಗ್ತಕ್ಕಂಥದ್ದು. ಈ ವಿಶಾಖ ನಕ್ಷತ್ರದವರು ಭಾಳಷ್ಟು ಇಂಟೆಲಿಜೆಂಟ್ ಮತ್ತು ಜ್ಞಾನವನ್ನು ಹೆಚ್ಚಾಗಿ ಪಡೆದಿರ್ತಾರೆ. ಆಮೇಲೆ ಈ ವಿಶಾಖ ನಕ್ಷತ್ರದವ್ರಿಗೆ ಸ್ವಲ್ಪ ಕೋಪ ಹೆಚ್ಚಾಗಿರುತ್ತೆ. ಆಮೇಲೆ ಭಾಳ ಒಂದು ಗಾಂಧಿ ರೀತಿ ಅಂದರೆ ಸ್ಟ್ರಿಕ್ಟ್ ಫಾಲೋಯರ್, ರೂಲ್ಸ್ನ ಫಾಲೋ ಮಾಡ್ತಕ್ಕಂಥವ್ರು ವಿಶಾಖ ನಕ್ಷತ್ರ. ರೂಲ್ಸ್ ಅಂತ ಹೇಳ್ತಾರೆ, ಗಾಂಧಿಯ ರೂಲ್ಸ್ ಅಂತ. ಹಿಂಗೆ ಮಾಡಬೇಕು, ಆಸ್ಟಿರಿಟಿ ಇದೇ ಥರ ಸ್ಟ್ರಿಕ್ಟ್ ಆಗಿರಬೇಕು, ಹೀಗೆ ಹೋಗಬೇಕು, ಹಾಗೆ ಬರಬೇಕು, ಟೈಮ್ ಪ್ರಕಾರ ಕರೆಕ್ಟ್ ಆಗಿರ್ಬೇಕು, ನಾವು ಒಂದು ಮನೆಗೆ ಬರಬೇಕು ಒಂದು ಟೈಮ್ ಪ್ರಕಾರ ಬರಬೇಕು, ಎಲ್ಲರೂ ಹೋಗಬೇಕು ಒಂದು ಟೈಮ್ ಪ್ರಕಾರ ಹೋಗಬೇಕು ಅಂತ. ಇವರಿಗೆ ಇನ್ನೊಂದು ವಿಶೇಷ ಏನಂತಂದರೆ ಓದೋನಲ್ಲಿ ಆಸಕ್ತಿ ಭಾಳ ಹೆಚ್ಚಾಗಿರುತ್ತೆ. ಹಿರಿಯರನ್ನ ಭಾಳ ಚೆನ್ನಾಗಿ ಗೌರವಿಸಬೇಕು ಅಂತ ಒಂದು ಆಸೆ ಇರುತ್ತೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು, ಒಂದು ಉನ್ನತ ಪದವಿಗೆ ಹೋಗಬೇಕು ಅನ್ನೋದು ಅತ್ಯಂತ ಎಲ್ಲರಿಗಿಂತ ಎತ್ತರದಲ್ಲಿರಬೇಕು ಅನ್ನೋ ಹಂಬಲ ಇರುತ್ತೆ. ಅದಕ್ಕೆ ಇವರು ಸ್ವಲ್ಪ ಶ್ರಮ ಜಾಸ್ತಿ ಪಡಬೇಕು. ಯಾಕಂದರೆ ವಿಶಾಖ ನಕ್ಷತ್ರ ಇರತಕ್ಕಂಥದ್ದು ಗುರುವಿನ ಸ್ಥಾನದ, ಇದು ಶುಕ್ರನ ಸ್ಥಾನದಲ್ಲಿ. ಶುಕ್ರ ಅಷ್ಟು ಈಸಿಯಾಗಿ ಈ ಕಷ್ಟಪಡೋದನ್ನು ಹೆಚ್ಚಾಗಿ ಮಾಡಲ್ಲ. ಶುಕ್ರ ತುಂಬ ಜನ ಹೇಳ್ತಾರಲ್ಲ ನಮಗೆ ಶುಕ್ರ ದಶೆ ಬರುತ್ತಾ, ನಮಗೆ ಶುಕ್ರ ಚೆನ್ನಾಗಿರ್ತಾನೆ ಅಂದರೆ, ಶುಕ್ರ ಅಂತಂದರೆ ವಿಲಾಸ ಜೀವನ ಮಾಡ್ತಕ್ಕಂಥದ್ದು, ಆರಾಮಾಗಿರ್ತಕ್ಕಂಥದ್ದು. ಈ ಏನಕ್ಕೆ ಶುಕ್ರನ ಈ ಫಿಲಮ್ಗೆ ಹೋಲಿಸ್ತಾರೆ ಅಂತಂದರೆ, ಫಿಲಮ್ ಆ್ಯಕ್ಟ್ರೆಸ್ಗೆ ಅಥವಾ ಆ್ಯಕ್ಟರ್ಗೆ ಹೋಲಿಸ್ತಾರೆ ಅಂದರೆ ಅವ್ರಿಗೆಲ್ಲ ಒಂಥರ ಸುಖಾಸೀನ, ಸುಮ್ಮನೆ ಒಂಚೂರು ಆ್ಯಕ್ಟಿಂಗ್ ಮಾಡ್ತಾರೆ, ಇನ್ನು ಮಿಕ್ಕಿದ್ದೆಲ್ಲ ಫೆಸಿಲಿಟಿ ಮಾಡಿಕೊಂಡು ಕಷ್ಟ ಹೆಚ್ಚಿಗೆ ಪಡೆದೇ ಇರ್ತಾರೆ, ಗ್ಲ್ಯಾಮರಸ್ ಆಗಿರ್ತಕ್ಕಂಥದ್ದು ಶುಕ್ರ. ಸೊ ಯಾವಾಗ ಇಲ್ಲಿ ವಿಶಾಖ ನಕ್ಷತ್ರ ಶುಕ್ರನ ಸ್ಥಾನದಲ್ಲಿ ಬಂದು ಕೂತ್ಕೊಳ್ತಾನೆ ನಕ್ಷತ್ರ, ಈ ವಿಶಾಖ ನಕ್ಷತ್ರದವರು ಸ್ವಲ್ಪ ಹೆಚ್ಚಿನ ಶ್ರಮ ಪಡಬೇಕು ಜ್ಞಾನವನ್ನು ಪಡೀಲಿಕ್ಕೆ. ಇಲ್ಲಾಂದರೆ ಶುಕ್ರ ಏನು ಮಾಡ್ತಾನೆ, ಅದನ್ನು ಸೋಂಬೇರಿತನ ಮಾಡ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಈ ವಿಶಾಖ ನಕ್ಷತ್ರದ ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರು ಸೂರ್ಯನ ರೀತಿ. ಏನಕ್ಕೆ ಅಂದರೆ ಎಲ್ಲ ಒಂದು ವಿಚಾರ ಹೇಳ್ತೀನಿ, ಸೂರ್ಯ ಹುಟ್ಟಿರ್ತಕ್ಕಂಥ ನಕ್ಷತ್ರ ವಿಶಾಖ. ಸೂರ್ಯ ಹುಟ್ಟಿರ್ತಕ್ಕಂಥ ನಕ್ಷತ್ರ ವಿಶಾಖ. ಸೂರ್ಯನ ಗುಣಗಳೆಲ್ಲನೂ ಕೂಡ ವಿಶಾಖ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಇವರಿಗೆ ಗೌರ್ಮೆಂಟ್ ಉದ್ಯೋಗ ಚೆನ್ನಾಗಿರುತ್ತೆ,
ಗೌರ್ಮೆಂಟ್ ಕೆಲಸ ಚೆನ್ನಾಗಿರುತ್ತೆ. ಅದಾದ ನಂತರ ಅವರು ಶಿಸ್ತನ್ನು ಫಾಲೋ ಮಾಡ್ತಾರೆ, ಒಂದು ಟಾಪ್ ಪೊಸಿಷನ್ಗೆ ಹೋಗಬೇಕು ಅಂತ ಇಷ್ಟಪಡ್ತಾರೆ. ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೆ ಅವರು ಐಡೆಂಟಿಫೈ ಆಗಬೇಕು, ಅಂದರೆ ನಾನು ಇಲ್ಲಿ ಈ ಒಂದು ಸಮಾರಕ್ಕೆ ಬಂದಿದ್ದೀನಿ, ನನ್ನನ್ನು ಎಲ್ಲರೂ ಐಡೆಂಟಿಫೈ ಮಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಎಲ್ಲೋದ್ರೂ ಕೂಡ ಒಂಥರ ಅವರು ಅಟ್ರ್ಯಾಕ್ಟಿವ್ ಮಾಡಿ ಅವರು ಒಂಥರ ಪ್ರಾಮುಖ್ಯತೆಯನ್ನು ತಗೊಳ್ತಾರೆ. ಗುರುಜಿ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಅದನ್ನು ಮಾತನಾಡೋಣ. ಗುರುಜಿ ಹಲೋ. ಹಲೋ ನಮಸ್ತೆ ಮಾ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ, ಯಾರ ಬಗ್ಗೆ ಕೇಳ್ಬೇಕು ಅವ್ರದ್ದು? 27/4/69. ಓಕೆ, ಟೈಮಿಂಗ್ಸ್ ಏನು? ಬೆಳಗ್ಗೆ 9 ಗಂಟೆ. ಬೆಳಗ್ಗೆ 9 ಗಂಟೆನಾ? ಹುಟ್ಟಿರುವಂತ ಊರು ಯಾವ್ದು? ಮಾ, ಅವ್ರು ಹುಟ್ಟಿರೋ ಊರು ಯಾವ್ದು? ಕೇಳಿಸ್ತಾ ಇದೆಯಾ? ಅವ್ರು ಹುಟ್ಟಿರುವಂತಹ ಊರು ಯಾವ್ದು? ಜಾಗ, ಊರು, ಸ್ಥಳ? ಗುರುಜಿ ಮಾತಾಡ್ತಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಒಂದು ಡೇಟ್ ಆಫ್ ಬರ್ತ್ ಹೇಳಿದ್ರೆ ಅದರ ಡೇಟ್ ಆಫ್ ಬರ್ತ್, ಟೈಮು, ಮತ್ತೆ ಹುಟ್ಟಿರ್ತಕ್ಕಂತ ಸ್ಥಳ ಹೇಳಬೇಕು. ಬೆಂಗಳೂರು. ಮತ್ತೆ ಅದನ್ನೇ ಕೇಳ್ತಾ ಇರೋದು ಅವಾಗ್ಲಿಂದ. ಹೇಳಿ ಹೇಳಿ ಅಂದ್ರೆ ಏನ್ ಹೇಳೋದು? ಹುಟ್ಟಿರ್ತಕ್ಕಂತ ಸ್ಥಳ ಕೇಳ್ತಾ ಇದ್ರಲ್ವಾ? ಸ್ವಲ್ಪ ಕ್ಲೀನಾಗಿ ಕೇಳಿ, ಮಾತು ಕೇಳಿ ದಯವಿಟ್ಟು, ಇದ್ರ ಕರೆ ಕಟ್ ಆಗತ್ತೆ. ಹುಟ್ಟಿರ್ತಕ್ಕಂತ ಸ್ಥಳ ಅಷ್ಟೇ ಕೇಳ್ತಾ ಇರೋದು, 5 ಸತಿ ಕೇಳಿದ್ರು. ಸ್ವಲ್ಪ ಸೀರಿಯಸ್, ಸ್ವಲ್ಪ ಸೀರಿಯಸ್ ಆಗಿ ಕೇಳ್ಕೊಳಮ್ಮ. ಕಿವಿ ಹತ್ರ ಇಟ್ಕೊಳ್ಳಿ, ಟಿವಿಯಿಂದ ಸ್ವಲ್ಪ ದೂರ ಬನ್ನಿ, ಟಿವಿ ಹತ್ರ ಇರಬೇಡಿ. ಹಾ, ಸಮಾಧಾನದಿಂದ ನೀಟಾಗಿ ಮಾತಾಡಿ, ಇಲ್ದಾರೆ ಕರೆ. ನೀವು ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡ್ತೀರಾ? ನಾನು ಹೇಳೋದನ್ನು ಕೇಳ್ತೀರಾ? ಸಮಾಧಾನವಾಗಿ, ಈಗ ಬೆಂಗಳೂರು ಹೇಳಾಯ್ತು, ಈಗ ಸಮಾಧಾನವಾಗಿ ಕೇಳಿ. ಪ್ರಶ್ನೆ ಏನು ಅಂತ ಕೇಳಮ್ಮ. ಆರೋಗ್ಯದ ಬಗ್ಗೆ ಕೇಳಬೇಕು. ನೋಡಿ, ಆರೋಗ್ಯದ ಬಗ್ಗೆ ಕೇಳಬೇಕು ಅಂದ್ರೆ ಯಾರ ಆರೋಗ್ಯ? ಈ ಜಾತಕದವ್ರದ ನಿಮ್ದ? ಜಾತಕ ಯಾರ್ದು? ಜಾತಕ ನಂದೇ ಸರ್. ಸೊ ಆರೋಗ್ಯ ಕೇಳಬೇಕು ಅಂದ್ರೆ ಸ್ವಲ್ಪ ಸಮಾಧಾನ ಇರ್ಬೇಕಲ್ಲಮ್ಮ. ಅರ್ಜೆಂಟ್ ಅರ್ಜೆಂಟ್ ಮಾಡೋದು ಕಟ್ಟಾಗ್ಬಿಡುತ್ತೆ. ಸಮಾಧಾನವಾಗಿ ನಾವೇನು ಹೇಳ್ತಾ ಇದ್ವಿ ಕೇಳಿ, ನೀವೇನು ಹೇಳಬೇಕು ಕೇಳಿ. ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಕರೆಕ್ಟಾಗಿ ಕೊಡಿ. ಇಲ್ಲಾಂದ್ರೆ ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಆದಾಗ ಕರೆ ಕಟ್ಟಾದ್ರೆ ನಮಗೂ ಬೇಜಾರು, ನಿಮಗೂ ಒಂಥರ ಅಯ್ಯೋ ಲೈನ್ ಸಿಕ್ಕಿತ್ತಲ್ಲ ಇಷ್ಟೊಂದೆಲ್ಲ ಟ್ರೈ ಮಾಡಿ ಅಂತ ಕಷ್ಟ ಆಗುತ್ತೆ. ಓಕೆ, ಶುಕ್ರದಶೆ ನಡೀತಾ ಇದೆ ಈಗ ನಿಮ್ಮದು. ಶುಕ್ರದಶೆಯಲ್ಲಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ ನಕ್ಷತ್ರ ನಾಡಿಲಿ. ಎಷ್ಟು ವಯಸ್ಸು ಇವಾಗ ನಿಮಗೆ? ಶುಕ್ರ 3, 10, 3, 4, 9 ಆರೋಗ್ಯದಲ್ಲಿ ಚೇತರಿಕೆ ಆಗೋದಿಲ್ಲ ಅಂತ ಬರ್ತಾ ಇದೆ. 1-4-10 ಕಾಂಬಿನೇಷನ್, 1-4-8-10 ಕಾಂಬಿನೇಷನ್ನು ಪರ್ಮನೆಂಟಾಗಿ ಆ ದೀರ್ಘಕಾಲದ ಅನಾರೋಗ್ಯ ಇದು ಕ್ಲಿಯರ್ ಆಗಲ್ಲ ಅಂತ ಶುಕ್ರನ ಒಂದು ಕಾಂಬಿನೇಷನ್ ಹೇಳುತ್ತೆ. ಏನು ತೊಂದರೆ ಆಗಿದೆಯಮ್ಮ? ಬಿ ಪಿ ಸ್ವಲ್ಪ ಇದೆ ಗುರುಜಿ, ಮತ್ತೆ ಇದು ಮಂಡಿ ನೋವು. ಮಂಡಿ ನೋವು ಎಷ್ಟು ದಿವಸದಿಂದ ಇದೆ? ಏನಾದ್ರು ಟೆಸ್ಟ್ ಮಾಡಿಸಿದ್ರಾ? ಸೌದಿ ಇದೆ ಅಂತ ಹೇಳ್ತಾರೆ, ಏನ್ ಹೇಳ್ತಾ ಇದ್ದಾರೆ? ಟೆಸ್ಟ್ ಎಲ್ಲ ಮಾಡ್ತಿದೀವಿ, ಬಟ್ ಹೋಗುತ್ತೆ. ಸ್ವಲ್ಪ ಆಸ್ಟಿಯೋಪರಾಸಿಸ್ ತರ ಇದೆ ಅಂತ ಹೇಳ್ತಾರೆ. ಆಸ್ಟಿಯೋಪರಾಸಿಸ್ ಅಂದ್ರೆ ಸ್ವಲ್ಪ ಕಷ್ಟ ಅಲ್ಲಮ್ಮ, ಅದು ಸಂಧಿವಾತ ಅಂತ ಹೇಳ್ತಾರಲ್ಲ, ಸ್ವಲ್ಪ ಡ್ರೈ ಆಗುತ್ತೆ, ಆಯಿಲು ಹಚ್ಚಬಾರ್ದು ಅಂತ ಹೇಳ್ತಾರೆ. ಸೊ ಆಸ್ಟಿಯೋಪರಾಸಿಸ್ ಇಲ್ಲಿ 5-11 ಕಾಂಬಿನೇಷನ್ ಯಾವ್ದಿದೆ ನಾನು ನೋಡ್ತೀನಿ. ಗುರು ಮತ್ತೆ ಸೂರ್ಯನಲ್ಲಿ ಇದೆ 5 ಮತ್ತು 11. ಹಳದಿ ಬಟ್ಟೆ ತಗೊಳ್ಳಿ, ಒಂದು ಗೋಧಿ ಹಾಕಿ, ತಲೆದಿಂಬ ಹತ್ರ ಇಟ್ಕೊಳ್ಳಿ, ಅಂದ್ರೆ ನೀವು ಮಲಗೋ ಜಾಗದಲ್ಲಿ ಇಟ್ಕೊಳ್ಳಿ. ಬೆಳಿಗ್ಗೆ ಎದ್ದಾದ್ಮೇಲೆ ಇದನ್ನ ಗುರುವಾರ ಮಾಡಬೇಕು. ಗುರುವಾರ ಸಂಜೆ ಹಳದಿ ಬಟ್ಟೆ, ಗೋಧಿ ಒಂದಿಡಿ, ಎರಡಿಡಿ, ಮೂರಿಡಿ ಎಷ್ಟಾರು ಹಾಕಿ, ಗಂಟು ಕಟ್ಟಿ, ನೀವು ಮಲ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಬೆಳಿಗ್ಗೆ ಎದ್ದಾದ ತಕ್ಷಣ ಸ್ನಾನ ಎಲ್ಲ ಮಾಡಿ ಲಕ್ಷ್ಮೀ ದೇವಸ್ಥಾನ ಅಥವಾ ಯಾವುದಾದ್ರು ಒಂದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಇದನ್ನು ಶುಕ್ರವಾರ ದಿವಸ ದಾನ ಮಾಡ್ತಾ ಬರಬೇಕು. ತಿಂಗಳಲ್ಲಿ 2 ಬಾರಿ ಮಾಡಿ, 6 ತಿಂಗಳು ಮಾಡಿ, ನಿಮಗೆ ಈ ಒಂದು ತೊಂದರೆಯಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅದರ ಜೊತೆಗೆ ಅರಿಶಿನ, ಅರಿಶಿನ ಜೊತೆ ಸೂರ್ಯ ಗೋಧಿ ಹಿಟ್ಟು, ಈ ಗೋಧಿ ಹಿಟ್ಟು ಮತ್ತು ಅರಿಶಿನ ಎರಡೂ ಮಿಕ್ಸ್ ಮಾಡಿ, ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ, ಅರಿಶಿನ ಪುಡಿ ಮಿಕ್ಸ್ ಮಾಡಿ ಹಣೆಗಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೆ ಬೆಲ್ಗಾಮ್ 13 ಜುಲೈ, ಬೆಂಗಳೂರು 27 ಜುಲೈ, ಬಳ್ಳಾರಿ 10 ಆಗಸ್ಟ್, ಹುಬ್ಳಿ ಆಗಸ್ಟ್ 31st. ಕಾರ್ಯಕ್ರಮನ ಮುಂದುವರಿಸಿನ, ಸದ್ಯಕ್ಕೆ ಸಣ್ಣದೊಂದು ವಿರಾಮ. Thank you.
ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮನ ಮುಂದುವರಿಸೋಣ. ಇವಾಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ಕಾರ ಸರ್, ಡೇಟ್ ಆಫ್ ಬರ್ತ್ ಹೇಳಿ. 1/6 ಓಕೆ, 1988. 1/6/88 ಟೈಮಿಂಗ್ಸ್ ಏನು ಸರ್? ಟೈಮಿಂಗ್ಸ್ ಬೆಳಿಗ್ಗೆ 5 ಗಂಟೆ ರೀ. ಬೆಳಿಗ್ಗೆ 5 ಗಂಟೆನಾ? ಹೌದು. ಹುಟ್ಟಿರೋಂತ ಊರು ಸರ್? ಹುಟ್ಟಿರೋ ಊರು ಊರು ರೋಣ. ಎಲ್ಲಿ ಬರುತ್ತೆ ಸರ್? ಗದಗ ಬರುತ್ತೆ. ಗದಗ, ಓಕೆ ಓಕೆ, ಫೈನ್. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಸರ್. ನಮಸ್ಕಾರ ಗುರು. ವೃಶ್ಚಿಕ ರಾಶಿಲಿ ಹುಟ್ಟಿದ್ದೀರಾ? ಯಾರ್ದು ಜಾತಕ? ಜಾತಕ ಯಾರ್ದು? ನಮ್ಮ ಸಿಸ್ಟರ್. ಓಕೆ, ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಲಿ ಬರ್ತಕ್ಕಂಥ ಒಂದು ನಕ್ಷತ್ರ ನೋಡೋಣ ಏನು ಬರ್ತಾ ಇದೆ ಅಂತ. ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಪ್ರಸ್ತುತ ನಡೀತಾ ಇರ್ತಕ್ಕಂಥ ದಶಾಭುಕ್ತಿ ನೋಡೋಣ. ಶುಕ್ರದಶ ನಡೀತಾ ಇದೆ. 2022 ಬುಧ ಭುಕ್ತಿ, ಶುಕ್ರ ಮತ್ತು ಬುಧ ನೋಡೋಣ ಏನು ಕಾಂಬಿನೇಷನ್. ಬುಧ 2, 3, 6 ಮದುವೆ ಆಗಿದೆಯಾ? ಹಲೋ, ಏನು ಸಮಸ್ಯೆ ಏನಿದೆ, ಏನು ವಿಚಾರ? ಅದೇ ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರು. ಏನಾಗ್ತಾ ಇದೆ ಅಂತ ಹೇಳ್ಬೇಕು. ಮದುವೆ ಬಗ್ಗೆ ಕೇಳಬೇಕು ಅಂದ್ರೆ ಏನ್ ಹೇಳ್ಬೇಕು ನಾನು, ಹೇಳಿ. ಮದುವೆ ಡಿಲೇ ಆಗ್ತಾ ಇದೆ ರೀ ಗುರು. 7, 8, 9 7, 5 ಇವ್ರು ಒಪ್ಕೊಳ್ತಾ ಇಲ್ಲ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇವರೇ ಒಪ್ಕೊಳ್ತಾ ಇಲ್ಲ. 5, 10 ಎಷ್ಟು ಜನ ನೋಡಿದ್ದೀರಾ ಈಗ? ಎಷ್ಟು ಜನ ಆಗಿದೆ? ಏನು ತೊಂದರೆ ಆಗ್ತದೆ ಹೇಳಿ. 32, 31 ಆಗಿದೆ ಈಗ. ಹ್ಞೂ, ಇರಲಿ. ಸರಿ, ಒಂದು ಫಿಕ್ಸ್ ಆಗಿತ್ತು ರೀ ಗುರುಜಿ ಅದು. ಓಕೆ, ಅದು ಮತ್ತೆ ಕ್ಯಾನ್ಸಲ್ ಆಯ್ತು ರೀ. ಅದು ಎಂಗೇಜ್ಮೆಂಟ್ ಏನಾರು ಆಗಿತ್ತಾ? ಹಾಂ, ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು ರೀ ಅದು, ಅದಕ್ಕೆ ಕ್ಯಾನ್ಸಲ್ ಆಯ್ತು ಅದು. ಅದಕ್ಕೆ ಇವ್ರೇನೋ ಬೇಜಾರು ಮಾಡ್ಕೊಂಡಿದ್ದಾರಾ ಅಥವಾ ಏನು, ಏನು ಕತೆ? ಏನು ಏನಿಲ್ಲ ರೀ, ಅದಕ್ಕೆ ಮದುವೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ಕೇಳೋಣ ಅಂತೇಳಿ. ಕಾಂಬಿನೇಷನಲ್ಲಿ ಮದುವೆ ಯೋಗ ತುಂಬ ಟಫ್ ಇದೆ. ಸೂರ್ಯ ದಶಲೆ ಮುಂದೆ ಆಗ್ತಕ್ಕಂಥದ್ದು ಬರ್ತಾ ಇದೆ. ಸೂರ್ಯ ದಶೆ ಬರ್ತಕ್ಕಂಥದ್ದು 2023. 2023 ಸ್ವಲ್ಪ ಕಷ್ಟ ಇದೆ ಸರ್, ತುಂಬಾ ಟಫ್ ಇದೆ. 2023 ನಂತರ ಒಂದು ವರ್ಷ ಆಗುತ್ತೆ ಅಲ್ಲಿಂದ. ಮದುವೆ ಅಂತೂ ಇದೆ, ಮದುವೆ ಯೋಗ ಇದೆ. ಮದುವೆ ಯೋಗ ಇಲ್ಲ ಅಂತಿಲ್ಲ, ಖಂಡಿತ ಇದೆ. ಬಟ್ 2023 ಪ್ಲಸ್ ಇವರು ಸ್ವಲ್ಪ ಕೆಲವು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟಕರವಾಗಿದೆ. ಮೋಸ್ಟ್ಲಿ ಹಿಂದೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ಸ್ ಇರ್ಬೋದು ಅಥವಾ ಬೇರೆ ಒಂದು ವಿಚಾರದಲ್ಲಿ ಇರ್ಬೋದು. ಚಂದ್ರ ಮತ್ತು ಶನಿಯ ಕಾಂಬಿನೇಷನಲ್ಲಿ 7-11 ಕಾಂಬಿನೇಷನ್ ಬಂದಿರೋದ್ರಿಂದ ಒಂದು ಮಂತ್ರವನ್ನು ಸ್ವಲ್ಪ ಎರಡೂ ಪಠನೆ ಮಾಡಬೇಕು. ಎರಡು ಮಂತ್ರ ಜೊತೆಯಲ್ಲಿ ಹೇಳಬೇಕು. ಒಂದು ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ. ಮತ್ತೊಂದು ಮಂತ್ರ ಓಂ ಶ್ರೀ ಶನೇಶ್ಚರಾಯ ಸ್ವಾಹ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ, ಇವೆರಡನ್ನೂ ಹೇಳಬೇಕು. 7 ಮತ್ತು 11 ಕಾಂಬಿನೇಷನ್. ಬಲಗೈ ಮಧ್ಯದ ಬೆರಳಿಗೆ ಗೋಮೇಧಕವನ್ನು ಧರಿಸಿದರೆ ಸ್ವಲ್ಪ ಬರ್ತಕ್ಕಂಥದ್ದು ಬೇಗ ಶೀಘ್ರವಾಗಿ ಆಗುತ್ತೆ. ಸೊ ಇಷ್ಟು ಮಾಡಿ. ಬಟ್ ಜಾತಕದ ಪ್ರಕಾರ ಏನೂ ಮಾಡಿಲ್ಲ ಅಂದರೆ 23 ಆಗೇ ಆಗುತ್ತೆ. ಏನಾದರೂ ಈ ರೀತಿ ಮಂತ್ರಗಳಿಗೆ ಹೇಳ್ಕೊಂಡ್ರೆ ಸ್ವಲ್ಪ ಬೇಗ ಆಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ, ಡೇಟ್ ಆಫ್ ಬರ್ತ್ ಹೇಳಿ. ಯಾರ ಬಗ್ಗೆ ಕೇಳಬೇಕು ಅವ್ರದ್ದು? ಕೇಳಿಸ್ತಾ ಇದೆ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 21/6 2012 ಟೈಮಿಂಗ್ಸ್ ಏನು? ಬೆಳಗ್ಗೆ 10:05. ಹುಟ್ಟಿರೋಂಥ ಊರು? ಹಲೋ, ಕೊಪ್ಪಳ. ನಿಮ್ದು ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಪ್ರಶ್ನೆ ಹೇಳಿದ್ ಕೇಳಿಲ್ಲ ಅಂದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಪ್ರಶ್ನೆನ ಕೇಳಿಮ್ಮ. ವಿದ್ಯಾಭ್ಯಾಸದ ಬಗ್ಗೆ ಗುರುಜಿ ಏನ್ ಹೇಳ್ತಾರೆ ಕೇಳೋಣ. ಕೇಳಿಸ್ಕೊಳ್ಳಿ. ನಮಸ್ಕಾರ ಹೇಳಿ, ಏನ್ ಕೇಳ್ಬೇಕಾಯ್ತು? ನಿಮ್ದು ಯಾವುದೋ ಕಾಲ್ಸ್ ಸ್ವಲ್ಪ ಸರಿಗೆ ಬರ್ತಾ ಇಲ್ಲಮ್ಮ, ನಿಮ್ದು ಕೇಳಿಸ್ತಾ ಇಲ್ಲ. ನಿಮ್ದು ಫೋನ್ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ನೆಟ್ವರ್ಕ್ ಇಲ್ಲ ಅನ್ಸ್ತದೆ. ನೋಡಿ ಸ್ವಲ್ಪ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಗುರುಜಿ ಅವರ ಜಾತಕದಲ್ಲಿ ಏನಾದರೂ ಹೇಳ್ತೀನಿ. ಹಾಗೆ ಗುರುದಶ ನಡೀತಾ ಇದೆ. ಗುರುದಶ 2023 ನಡೀತಾ ಇದೆ. ಗುರುದಶ 2023 6, 8, 5, 8, 9 ಮತ್ತು ಮುಂದೆ ಬರ್ತಕ್ಕಂಥ ಸ್ವಲ್ಪ ಸಾಧಾರಣವಾಗಿ ಓದ್ತಾರೆ ಅಂತಿದೆ. ಸ್ವಲ್ಪ ಸೋಂಬೇರಿತನ ಹೆಚ್ಚು. 2023 ಸ್ವಲ್ಪ ಕಷ್ಟಕರವಾಗಿರುತ್ತೆ. ಬಟ್ ಇನ್ನೂ ಚಿಕ್ಕ ಹುಡುಗ ಆಗಿರೋದ್ರಿಂದ ಏನೂ ವರಿ ಮಾಡಬೇಕಾಗಿಲ್ಲ. ಮುಂದೆ ಶನಿದೇಶಲ್ಲಿ ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. 1, 2, 4, 9, 6, 7 ಕಾಂಬಿನೇಷನು ಸ್ವಲ್ಪ ಅಬೌವ್ ಆವರೇಜ್ ಇರೋದ್ರಿಂದ ಒಂದು 60-70% ಓದ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ಸ್ವಲ್ಪ ಕಾಮರ್ಸ್ ಲೈನ್ ಹೋದರೆ ಒಳ್ಳೆಯದು ಅಂತ ತೋರಿಸ್ತಾ ಇದೆ. 2, 6, 9 ಕಾಂಬಿನೇಷನ್ ಸ್ವಲ್ಪ ಕಾಮರ್ಸ್ ಲೈನ್ ಕಡೆ
ಹೋಗ್ತಕ್ಕಂಥದ್ದು. ಬಿ ಕಾಮ್ ಮಾಡಿಸಿದ್ರೆ ಒಳ್ಳೇದಾಗುತ್ತಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನೆಟ್ವರ್ಕ್ ಇಶ್ಯೂ ಇದೆಯಾ ಅಥವಾ ಏನು ಗೊತ್ತಾಗ್ತಾ ಇಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಸೊ ವೀಕ್ಷಕರೇ, ನಾಲ್ಕೇ ದಿನದಲ್ಲಿ ಗುರುಜೋರು ನಕ್ಷತ್ರ ನಾಡಿಯನ್ನು ಹೇಳ್ಕೊಡ್ತಾರೆ. ಆಸಕ್ತಿ ಇದ್ರೆ ನೀವು ಬಂದು ಕಲ್ತ್ಕೋಬಹುದು, ಆನ್ಲೈನ್ ಮುಖಾಂತರ ಕೂಡ ಕಲ್ತ್ಕೋಬಹುದು. ನೀವೇ ಬೆಂಗಳೂರಿಗೆ ಬಂದು ಕಲ್ತ್ಕೋಬೇಕಂತ ಇಲ್ಲ, ನಿಮ್ಮ ಊರಿಗೆ ಎವ್ರಿ ವೀಕೆಂಡ್ ಗುರುಜಿ ಬರ್ತಾ ಇರ್ತಾರೆ, ಒಂದಲ್ಲ ಒಂದು ಊರಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ಆ ಒಂದು ಊರು ನಿಮ್ಮ ಊರಿಗೆ ಹತ್ರ ಆದರೆ ಅಲ್ಲೂ ಕೂಡ ಹೋಗಿ ಕಲ್ತ್ಕೋಬಹುದು, ಇಲ್ಲಾಂದ್ರೆ ಬೆಂಗಳೂರಿಗೂ ಕೂಡ ಬಂದು ನೀವು ಕಲ್ತ್ಕೋಬಹುದು. ಇವಾಗ ನೆಕ್ಸ್ಟ್ ಇರುವಂಥದ್ದು 13th July ಬೆಲ್ಗಮಲ್ಲಿ, ಬೆಂಗಳೂರಲ್ಲಿ 27th July, ಬಳ್ಳಾರಿ 10th August, ಹುಬ್ಳಿ August 31st. ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ಕೇಳಿಸ್ತಿದೆಮ್ಮ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಮೈಸೂರಿ. ಯಾರ ಬಗ್ಗೆ ಕೇಳಬೇಕು, ಅವರ ಡೇಟ್ ಆಫ್ ಬರ್ತ್ ಹೇಳಿ. 21 ಓಕೆ, 11 ಓಕೆ, 1963. 63, ಟೈಮಿಂಗ್ಸ್ ಏನು? ಮಧ್ಯಾಹ್ನ ಎರಡೂವರೆ. ಹುಟ್ಟಿರುವಂತ ಊರು? ಮೈಸೂರು. ಮೈಸೂರು, ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಮೇಡಮ್, ಏನ್ ಕೇಳಬೇಕಾಯ್ತು? ಸರ್, ನಾನು ಮೈಸೂರಿಗೆ ಮಾತಾಡ್ತಿರೋದು. ನಮ್ಗೆ 30 ಆಯ್ತು ಮದ್ವೆ, ಇನ್ನು ನಮ್ ಮನೆ ಮಾಡ್ತಾ ಏನೋ ಮನೆ ಕಟ್ಬೇಕು ಅಂತಿದೀವಿ. ಓಕೆ, ನೋಡ್ತೀನಿ. 2019 ಗುರು ಮುಗಿದಿದೆ, ಈಗ ಶನಿ ದಶೆ ಸ್ಟಾರ್ಟ್ ಆಗಿದೆ. ಶನಿ ದಶೆ, ಶನಿ ಭುಕ್ತಿ, ಶನಿ ಕಾಂಬಿನೇಷನಲ್ಲಿ ಮನೆ ಯೋಗ ಇದೆಯಾ ನೋಡೋಣ. 2-9-11 ಶನಿ ದಶ, ಬುಧ ಭುಕ್ತಿಲಿ ಮನೆ ಇದೆ. ಓಕೆ, ಕಟ್ತೀರಾ ಮೇಡಮ್? ಗ್ಯಾರಂಟಿ ಕಟ್ತೀರಾ? ಡೆಫಿನೆಟಾಗಿ ಕಟ್ತೀರಾ? ಶನಿ ದಶ, ಶನಿ ಭುಕ್ತಿ, ಬುಧ ಅಂತರ್ಭುಕ್ತಿ. ಆಗಸ್ಟ್, ಇದೇ ತಿಂಗಳು, ಇನ್ನು ಸ್ವಲ್ಪ ದಿವಸ ಆಗಸ್ಟ್ ನಂತರ ಪ್ರಾರಂಭ ಆಗುತ್ತೆ. ಖಂಡಿತ ಒಂದು ಲೋನ್ಗಿನ್ ತೊಗೊಂಡು ಖಂಡಿತ ಕ್ಲಿಯರ್ ಮಾಡ್ತೀರಾ. 4-11 ಕಾಂಬಿನೇಷನ್ ಭಾಳ ಕ್ಲಿಯರ್ ಆಗಿದೆ, ಡೆಫಿನೆಟ್ಲಿ ಆಗುತ್ತೆ. ಬುಧನ ಮತ್ತು ಶನಿಯ ಕಾಂಬಿನೇಷನಲ್ಲಿ 4-11 ಕಾಂಬಿನೇಷನ್ ಬಂದಿರೋದ್ರಿಂದ ಒಂದು ಗ್ರೀನ್ ಕಲರ್ ಕರ್ಚೀಫ್ ತೊಗೊಳ್ಳಿ ಅಥವಾ ಒಂದು ಬಟ್ಟೆ ತೊಗೊಳ್ಳಿ, ಅದರಲ್ಲಿ ಕರಿ ಎಳ್ಳು ಹಾಕಿ ಮತ್ತು ದುರ್ಗಾ ದೇವಸ್ಥಾನಕ್ಕೆ ಅದನ್ನು ದಾನ ಮಾಡಿ. ಇದನ್ನು ಒಂದು 5-6 ದಿನಗಳ ವಾರಗಳಲ್ಲಿ, ಒಂದು ಬುಧವಾರ ದಿವಸ ಮಾಡಿದ್ದಲ್ಲಿ ಒಳ್ಳೆಯದಾಗುತ್ತೆ. ಕೈಲಾಶಂತ್ರ ಸ್ಥಾಪನೆ ಮಾಡಿ, ಖಂಡಿತ ಒಂದು ಯೋಗ ಇದೆ, ಖಂಡಿತ ಆಗುತ್ತೆ. ಶಾರ್ಟ್ಲಿ ಇನ್ನೊಂದು 2 ಮ್ಯಾಕ್ಸಿಮಮ್ ಅಲ್ಲಿ ಕಟ್ಬಿಡ್ತಾರೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಸೊ ವೀಕ್ಷಕರೇ, ಕರೆ ಮಾಡಿದಾಗ ಒಂದೇ ಪ್ರಶ್ನೆಯನ್ನ ಮಾತ್ರ ಕೇಳಬೇಕು. ಗುರುಜರು ವಿಶಾಖ ನಕ್ಷತ್ರದ ಬಗ್ಗೆ ಮಾತನಾಡ್ತಾ ಇದ್ರು ಕಾರ್ಯಕ್ರಮದಲ್ಲಿ. ವಿರಾಮದ ನಂತರ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸದ್ಯಕ್ಕೆ ಒಂದು ಬ್ರೇಕ್. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಸೊ ವೀಕ್ಷಕರು ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಹಲೋ, ನಮಸ್ತೆ. ನಮಸ್ಕಾರ, ಡೇಟ್ ಆಫ್ ಬರ್ತ್ ಹೇಳಿ. ಟೈಮಿಂಗ್ಸ್ ಏನು? ಭಾನುವಾರ. ಟೈಮಿಂಗ್ಸ್? ಬೆಳಿಗ್ಗೆ 7:45. ಹುಟ್ಟಿರೋಂತ ಊರು? ಬೆಂಗಳೂರು. ಬೆಂಗಳೂರಲ್ಲಿ 27th July ಗುರುಜಿ ಅವ್ರು ನಕ್ಷತ್ರ ನಾಡಿ ಹೇಳ್ಕೊಡ್ತಾ ಇದಾರೆ. ಇಂಟ್ರೆಸ್ಟ್? ಬಹಳ ಆಸೆ ಇದೆ ಮೇಡಮ್, ಖಂಡಿತ ಖಂಡಿತ ಕಲ್ತ್ಕೋತೀನಿ, ಬಹಳ ಆಸೆ ಇದೆ. ಸಂತೋಷ, ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ನಮಸ್ಕಾರ. ವೃಷಭ ರಾಶಿಲಿ ಹುಟ್ಟಿದೀರಾ? ವೃಷಭ ರಾಶಿಲಿ ರೋಹಿಣಿ ನಕ್ಷತ್ರ. ಯಾರ್ದಿದು ನಿಮ್ದ? ಯಾರ್ದು? ಮಗಳ್ದು. ಮಗಳ್ದು. ರಾಹುದಶೆ ಮುಗಿತಾ ಇದೆ, ರಾಹುದಶೆ ಆದ್ಮೇಲೆ ಗುರುದಶೆ ಸ್ಟಾರ್ಟ್ ಆಗುತ್ತೆ. 8-11 ತುಂಬ ಚೆನ್ನಾಗಿದೆ ಅಮ್ಮ, ರಾಹುದಶೆನೂ ಚೆನ್ನಾಗಿದೆ, ಗುರುದಶೆನೂ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ತೋರಿಸ್ತಾ ಇಲ್ಲ. 8-11 ಕಾಂಬಿನೇಷನ್ ಬರ್ತಾ ಇದೆ, ಮುಂದೆ ಚೆನ್ನಾಗಿದೆ. ಏನು ಓದ್ತಾ ಇದ್ದಾರೆ ಈಗ? ಏನು ಓದಿದ್ರು? ಮುಗಿಸಿದ್ದಾರೆ? ಮಾತಾಡಿ. ಇಂಜಿನಿಯರಿಂಗ್ ಆಗಿದೆ, ಕೆಲಸ ಏನು ಒಳ್ಳೆ ಕೆಲಸ ಇಲ್ಲ, ಮದ್ವೆ ಬಗ್ಗೆ ಕೇಳಬೇಕಿತ್ತು. ಗುರುದಶೆ ಪ್ರಾರಂಭ ಆಗಿದೆ, ಚೆನ್ನಾಗಿದೆ, ಮದ್ವೆದ ಏನು ತೊಂದರೆ ಆಗಲ್ಲಮ್ಮ. 8-11 ಕಾಂಬಿನೇಷನ್ ಚೆನ್ನಾಗಿದೆ, ಮುಂದೆ ಒಳ್ಳೆ ರಿಸರ್ಚ್ ಏನಾದ್ರು ಮಾಡಕ್ಕೆ ಸ್ವಲ್ಪ ಪ್ರಯತ್ನ ಪಡಕ್ಕೆ ಹೇಳಿ. ಅವ್ರಿಗೆ ಓದ್ತಾ ಇರ್ತಕ್ಕಂಥ ಯಾವ ಕೆಲಸದಲ್ಲಿ ಇದ್ದಾರೆ? ಜೀವನ ಚೆನ್ನಾಗಿರುತ್ತೆ. ಜೀವನ ಚೆನ್ನಾಗಿರುತ್ತೆ. ಏನ್ ಕೆಲಸ ಮಾಡ್ತಾ ಇದಾರೆ? ಏನ್ ಕೆಲಸ ಮಾಡ್ತಾ ಇದಾರೆ? ಬಿಎ ಮಾಡಿದಾಳೆ, ಇಂಜಿನಿಯರಿಂಗ್ ಮಾಡಿದಾಳೆ, ಬರೀ ಏನೋ ಒಂದ್ ಸಣ್ಣ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದಾಳೆ, ತುಂಬಾ ಕಮ್ಮಿ ಸಂಬಳಕ್ಕೆ. ಗುರುದಶೆ ಚೆನ್ನಾಗಿದೆ, ಸ್ವಲ್ಪ ರಿಸರ್ಚ್ ಫರ್ಮ್ ಅಂತ ಹೇಳಿ ಅವ್ರಿಗೆ.
ರಿಸರ್ಚ್ ಫಾರ್ಮಲ್ಲಿ ಟ್ರೈ ಮಾಡಬೇಕು ಅಂತ ಹೇಳಿ ಅವ್ರು ಓದಿರ್ತಕ್ಕಂಥ ಈ ವಿಚಾರದಲ್ಲಿ ರಿಸರ್ಚ್ ಫಾರ್ಮು. ಮದುವೆ ಜೀವನ ಚೆನ್ನಾಗಿದೆ, ಏನು ಟೆನ್ಷನ್ ಇಲ್ಲ, ಫಸ್ಟ್ ಕ್ಲಾಸ್ ಆಗುತ್ತೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡಿದ್ಗೆ. ಗುರುಜಿಯವರು ವಿಶಾಖ ನಕ್ಷತ್ರದ ಬಗ್ಗೆ ಏನು ಹೇಳ್ತಾರೆ ಕಿರಣ? ಗುರು ಟೈಮ್ ಆಗೋಗಿದೆ, ಕೊನೆಯದಾಗಿ ಏನು ಹೇಳ್ತೀರ ಗುರುಜಿ? ವಿಶಾಖ ನಕ್ಷತ್ರದವ್ರಿಗೆ ಒಂದು ದೋಷ ಇದೆ, ಏನು ಅಂದರೆ ರಾಹುವಿನ ದೋಷ. ಇಲ್ಲಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಫ್ರೆಂಡ್ಸಿಂದ ಮೋಸ ಹೋಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿದೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಫ್ರೆಂಡ್ಸಿಂದ ಮೋಸ ಹೋಗ್ತಕ್ಕಂಥದ್ದು ಅಥವಾ ಯಾರಿಗಾರು ನಂಬಿ ದುಡ್ಡು ಕೊಡ್ತಕ್ಕಂಥದ್ದು ವಾಪಸ್ ಬರೋದಿಲ್ಲ. ಸಾಧ್ಯವಾದಷ್ಟು ವಿಶಾಖ ನಕ್ಷತ್ರದವರು ಸ್ವಲ್ಪ ಒಂಥರ ಒಳ್ಳೆ ಮನಸ್ಸು, ಓಕೆ ಪಾಪ ಅನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಯಾಕಂದರೆ ಈ ವಿಶಾಖ ನಕ್ಷತ್ರದವ್ರಿಗೆ ರಾಹುವಿನ ದೋಷ ಏನು ಮಾಡುತ್ತೆ, ಬರ್ತಕ್ಕಂಥವರೆಲ್ಲ ಕಪಟದವ್ರು ಬರ್ತಾರೆ, ಕೇರ್ಫುಲ್ ಆಗಿರಿ, ಅದು ನಿಮ್ಮ ದೋಷ, ನಿಮ್ಮ ನಕ್ಷತ್ರದ ದೋಷ. ನಿಮ್ಮ ಹತ್ರ ಬಂದು ಏನೋ ಒಂದು ದುಡ್ಡು ತೊಗೊಂಡು ಹೋಗೋದು, ಏನೋ ಒಂದು ಪದಾರ್ಥ ತೊಗೊಂಡು ಹೋಗೋದು, ಕೆಲಸ ಮಾಡಿಸ್ಕೊಂಡು ಹೋಗೋದು, ನಿಮಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ಅಥವಾ ನಿಮಗೆ ದುಡ್ಡು ಕೊಡದೇ ಇರತಕ್ಕಂಥ ಕೆಲಸ ಮಾಡ್ತಾರೆ. ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡಿ ಅಥವಾ ಏನಾದ್ರು ಕೊಡೋಂಗಿದ್ದಿದ್ರೆ ನೀವು ವಾಪಸ್ಸು ಬರದೇ ಇರತಕ್ಕಂಥ ಅಪೇಕ್ಷೆನ ಪಡದೇ ಇರತಕ್ಕಂಥದ್ದು ಮಾಡಿ. ವಿಶಾಖ ನಕ್ಷತ್ರದವ್ರು ಹುಟ್ಟಿದವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥಂದರೆ ಯಾವುದಾದ್ರು ಒಂದು ದೊಡ್ಡ ಗೇಟಿನ ಚಿತ್ರ, ಒಂದು ಆರ್ಚ್ ಕಮಾನ್ ಅಂತ ಹೇಳ್ತೀವಲ್ಲ, ಈ ಊರು ಬಾಕ್ಲು ಅಂತ ಹೇಳ್ತಾರೆ ನೋಡಿ, ದೊಡ್ಡ ಒಂದು ಕಮಾನ್ ಇರತಕ್ಕಂಥದ್ದು, ಊರಿನ ದ್ವಾರ ಅಂತ ಹೇಳ್ತಾರಲ್ಲ, ಯಾವ್ದಾರು ಒಂದು ದ್ವಾರದ ಪಿಕ್ಚರು ಅಥವಾ ನಮ್ಮ ಇಂಡಿಯಾ ಗೇಟು ಬೆಸ್ಟ್ ಅಂದರೆ ಇಂಡಿಯಾ ಗೇಟ್ದು ಪಿಕ್ಚರು ನೀವು ಪರ್ಸಲ್ಲಿ ಇಟ್ಕೊಳ್ಳಿ, ಭಾಳಷ್ಟು ನಾಲೆಜ್ಜು ಗೇನ್ಸು ಮತ್ತು ಯಾವುದೇ ರೀತಿ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ಕಾರ್ಯಕ್ರಮ ಮುಗಿಸಿದ ಸಮಯ ಕೂಡ ಬಂತು, ಡೇಟ್ಸ್ಗಳನ್ನ ಹೇಳಿದ್ದೀನಿ. ಯೂಟ್ಯೂಬಲ್ಲಿ ನಕ್ಷತ್ರ ನಾಡಿ ಅಂತ ಸರ್ಚ್ ಮಾಡಿ ನಮ್ಮ ಸಂಚಿಕೆಗಳು ಎಲ್ಲದೂ ಕೂಡ ಲೈವ್ ಆಗಿರೋದನ್ನು ಅದರಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ನೋಡ್ಬೋದು ರಿಪೀಟೆಡ್ ಆಗಿ. ಗುರುಜಿ ವಿಶಾಖ ನಕ್ಷತ್ರದ ಬಗ್ಗೆ ಹೇಳಿದ್ರು, ಅದನ್ನು ಕೂಡ ನೀವು ಮತ್ತೆ ಪುನಃ ಕೇಳಿಸ್ಕೋಬಹುದು, ಲೈಕ್ ಕೂಡ ಮಾಡ್ಬೋದು, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಬನ್ನಿ ನಕ್ಷತ್ರ ನಾಡಿನ ಕೂಡ ಕಲೀರಿ. ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾರೆ ಕಸ್ತೂರಿ ವಾಹಿನಿ. ನಮಸ್ತೆ.